ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ 2024-25 ರೈಲ್ವೆ ಬಜೆಟ್ನ ಬಗ್ಗೆ ಸಂಕ್ಷಿಪ್ತವಾದ ವಿವರಗಳನ್ನು ತಿಳಿಯೋಣ. 2024-25 ರೈಲ್ವೆ ಬಜೆಟ್ನಲ್ಲಿ ಕೆಲವು ಪ್ರಮುಖ ಅಂಶಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ಮೊದಲಿಗೆ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ರೈಲುಗಳ ಆಧುನೀಕರಣ, ನಿಲ್ದಾಣಗಳ ಉನ್ನತೀಕರಣ, ಊರಿಂದ ಊರುಗಳಿಗೆ ಉತ್ತಮ ಸಂಪರ್ಕ ವ್ಯವಸ್ಥೆ, ಪ್ರಯಾಣಿಕರ ಸುರಕ್ಷತೆ, ಅತ್ಯುತ್ತಮ ಸೌಕರ್ಯಗಳು, ಇವಿಷ್ಟು ಅಂಶಗಳ ಕಡೆ ಗಮನ ಕೊಡಲಾಗಿದೆ. ಈ ರೈಲ್ವೆ ಬಜೆಟ್ ಇದುವರೆಗಿನ ಅತಿ ಹೆಚ್ಚು ರೈಲ್ವೆ ಬಜೆಟ್ ಆಗಿದೆ. ಸುಮಾರು 2.52 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ವಾರ್ಷಿಕ ವರ್ಷದಲ್ಲಿ ಬಿಡುಗಡೆ ಮಾಡಲಾಗುವುದು. ಅದರಲ್ಲಿ ನಮ್ಮ ಕರ್ನಾಟಕ ಭಾಗಕ್ಕೆ ಸೌತ್ ವೆಸ್ಟರ್ನ್ ರೈಲ್ವೆ ಮುಖಾಂತರ 7,329 ಕೋಟಿ ರೂಪಾಯಿಗಳು ಮತ್ತು ಕರ್ನಾಟಕ ರಾಜ್ಯಕ್ಕೆ 7,524 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ನೂತನ ಸಂಪರ್ಕ ಸಾಧಿಸಲು, ಮೂಲಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲು ಹೊಸ ಮಾರ್ಗಕ್ಕೆ 2,286 ಕೋಟಿ ರೂಪಾಯಿಗಳು, ಒಂದೇ ಟ್ರ್ಯಾಕನ್ನು ಡಬಲ್ ಟ್ರ್ಯಾಕ್ಗೆ ವಿಸ್ತರಿಸಲು ಅಂದರೆ ಡಬ್ಲಿಂಗ್ ವರ್ಕ್ಗೆ 1,531 ಕೋಟಿ ರೂಪಾಯಿಗಳು, ಪ್ರಯಾಣಿಕರಿಗೆ ನಿರಂತರ ಉತ್ತಮ ಸೇವೆ ನೀಡಲು 987 ಕೋಟಿ ರೂಪಾಯಿಗಳನ್ನು ವಿಂಗಡಿಸಲಾಗಿದೆ. ಪ್ರತಿಯೊಬ್ಬ ಸಾಮಾನ್ಯ ರೈಲ್ವೆ ಪ್ರಯಾಣಿಕರಿಗೆ ವರ್ಲ್ಡ್ ಕ್ಲಾಸ್ ಸೌಕರ್ಯಗಳನ್ನು ಒದಗಿಸುವುದು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ. ಅದಕ್ಕೆ ಅನುಗುಣವಾಗಿ ಎಲ್ಲ ಪ್ರಮುಖ ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುತ್ತಿದೆ. ಬೆಂಗಳೂರು ಕಂಟೋನ್ಮೆಂಟ್ ಮತ್ತು ಯಶವಂತಪುರ ನಿಲ್ದಾಣಗಳಲ್ಲಿ ಪುನರಾಭಿವೃದ್ಧಿ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ನ ಅಡಿಯಲ್ಲಿ 48 ಸ್ಟೇಷನ್ಗಳನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಅಡಿಯಲ್ಲಿ ನಿಲ್ದಾಣಗಳ ಪುನರಾಭಿವೃದ್ಧಿ ಮಾಡಲಾಗುತ್ತಿದೆ. ಇದೇ ಉದ್ದೇಶಕ್ಕಾಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಯಾವ ಯಾವ ಪ್ರಮುಖ ಯೋಜನೆಗಳಿಗೆ ಎಷ್ಟು ಹಣ ಬಿಡುಗಡೆ ಮಾಡಲಾಗುವುದು ಮತ್ತು ಈ ಹಿಂದೆ ಆ ಯೋಜನೆಗೆ ಯಾವಾಗ ಅನುಮೋದನೆ ಸಿಕ್ಕಿತು ಎಂಬುದನ್ನು ಮುಂದೆ ನೋಡೋಣ. ಸ್ನೇಹಿತರೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಪ್ಪದೇ ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ನೋಡಿ. ವಿಡಿಯೋ ಶುರು ಮಾಡೋ ಮುನ್ನ ನೀವಿನ್ನೂ ನಮ್ಮ ಮಾಸ್ಟರ್ ಮೈಂಡ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹ ನಮಗೆ ಹೆಚ್ಚು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದು ಪ್ರೇರಣೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಗದಗ ತಳಕಲ್ ವಾಡಿ ಯೋಜನೆಗೆ 380 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2013-14 ಈ ಯೋಜನೆಗೆ ಮೊದಲು ಅನುಮೋದನೆ ನೀಡಲಾಯಿತು. ಆರಂಭದ ವರ್ಷದಲ್ಲಿ ಈ ಸಂಪೂರ್ಣ ಯೋಜನೆಗೆ 1,922 ಕೋಟಿ ರೂಪಾಯಿಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದು ಸೌತ್ ವೆಸ್ಟರ್ನ್ ರೈಲ್ವೆ ಹೇಳಿತು. ನಂತರದ ವರ್ಷಗಳಲ್ಲಿ ಯೋಜನಾ ವೆಚ್ಚ ಜಾಸ್ತಿಯಾಗಿ ಪ್ರಸ್ತುತ ಈ ಯೋಜನೆಗಾಗಿ ಅಂದಾಜು ಮೊತ್ತ 2,841 ಕೋಟಿ ರೂಪಾಯಿಗಳು ವೆಚ್ಚವಾಗುವುದು. ಎರಡನೆಯದಾಗಿ ಗಿಣಿಗೇರೆ ರಾಯಚೂರು ಯೋಜನೆಗಾಗಿ 300 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2007 ಈ ಯೋಜನೆಗೆ ಮೊದಲು ಅನುಮೋದನೆ ನೀಡಲಾಯಿತು. ಆರಂಭದ ವರ್ಷದಲ್ಲಿ ಈ ಸಂಪೂರ್ಣ ಯೋಜನೆಗೆ 1,350.91 ಕೋಟಿ ರೂಪಾಯಿಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದು ಯೋಜಿಸಲಾಗಿತ್ತು. ನಂತರದ ವರ್ಷಗಳಲ್ಲಿ ಯೋಜನಾ ವೆಚ್ಚ ಜಾಸ್ತಿಯಾಗಿ ಪ್ರಸ್ತುತ ಈ ಯೋಜನೆಗಾಗಿ ಅಂದಾಜು ಮೊತ್ತ 2,599.67 ಕೋಟಿ ರೂಪಾಯಿಗಳು ವೆಚ್ಚವಾಗುವುದು. ಮೂರನೆಯದಾಗಿ ತುಮಕೂರು ದಾವಣಗೆರೆ ಚಿತ್ರದುರ್ಗ ಯೋಜನೆಗಾಗಿ 300 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2011-12 ಈ ಯೋಜನೆಗೆ ಮೊದಲು ಅನುಮೋದನೆ ನೀಡಲಾಯಿತು. ಆರಂಭದ ವರ್ಷದಲ್ಲಿ ಈ ಸಂಪೂರ್ಣ ಯೋಜನೆಗೆ 1,801.01 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ಮುಂದಿನ ದಿನಗಳಲ್ಲಿ ಇದರ ಯೋಜನೆಗಾಗಿ ಇನ್ನೂ ಅಧಿಕ ಮೊತ್ತ ಬೇಕಾಗುವ ಸಾಧ್ಯತೆ ಇದೆ. ಈ ಭಾಗದ ಕೆಲಸ ಇನ್ನೂ ನಿಧಾನಗತಿಯಲ್ಲಿ ಸಾಗುತ್ತಿದೆ. ನಾಲ್ಕನೆಯದಾಗಿ ತುಮಕೂರು ರಾಯದುರ್ಗ ಕಲ್ಯಾಣ ಮಾರ್ಗ ಯೋಜನೆಗಾಗಿ 250 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2017 ಈ ಯೋಜನೆಗೆ ಮೊದಲು ಅನುಮೋದನೆ ನೀಡಲಾಯಿತು. ಆರಂಭದ ವರ್ಷಗಳಲ್ಲಿ ಈ ಸಂಪೂರ್ಣ ಯೋಜನೆಗೆ 2,062 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ನಂತರದ ವರ್ಷಗಳಲ್ಲಿ ಯೋಜನಾ ವೆಚ್ಚ ಜಾಸ್ತಿಯಾಗಿ ಪ್ರಸ್ತುತ ಈ ಯೋಜನೆಗಾಗಿ ಅಂದಾಜು ಮೊತ್ತ 2,404.03 ಕೋಟಿ ರೂಪಾಯಿಗಳು ವೆಚ್ಚವಾಗುವುದು. ಐದನೆಯದಾಗಿ ಬಾಗಲಕೋಟೆ ಕುಡಚಿ ಯೋಜನೆಗಾಗಿ 410 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2010-11 ಈ ಯೋಜನೆಗೆ ಮೊದಲು ಅನುಮೋದನೆ ನೀಡಲಾಯಿತು. ಆರಂಭದ ವರ್ಷಗಳಲ್ಲಿ ಈ ಯೋಜನೆಗಾಗಿ 986.3 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ನಂತರದ ವರ್ಷಗಳಲ್ಲಿ 1,378 ಕೋಟಿ ರೂಪಾಯಿಗಳು ಜಾಸ್ತಿಯಾಗಿ ಪ್ರಸ್ತುತ ಈ ಯೋಜನೆಗಾಗಿ ಅಂದಾಜು ಮೊತ್ತ 1,649.31 ಕೋಟಿ ರೂಪಾಯಿಗಳು ವೆಚ್ಚವಾಗಬಹುದು. ಆರನೆಯದಾಗಿ ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ಯೋಜನೆಗಾಗಿ 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು.
2019-20 ಕೇಂದ್ರ ಬಜೆಟ್ನಲ್ಲಿ ಮಲೆನಾಡಿನಿಂದ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಸಂಪರ್ಕ ಸೇತುವೆಯಾಗುವ ಈ ಹೊಸ ರೈಲು ಮಾರ್ಗವನ್ನು ಘೋಷಣೆ ಮಾಡಲಾಗಿತ್ತು. ಆರಂಭದ ವರ್ಷದಲ್ಲಿ ಈ ಯೋಜನೆಗಾಗಿ 1,453.73 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ನಂತರದ ವರ್ಷಗಳಲ್ಲಿ ಯೋಜನಾ ವೆಚ್ಚದಲ್ಲಿ ಗಣನೀಯವಾಗಿ ಇಳಿಮುಖವಾಗಿ ಪ್ರಸ್ತುತ ಯೋಜನೆ ಮುಕ್ತಾಯವಾಗಲು ಅಂದಾಜು 994.47 ಕೋಟಿ ರೂಪಾಯಿಗಳು ಸಾಕಾಗಬಹುದು. 7ನೆಯದಾಗಿ ಬೆಳಗಾವಿ ಧಾರವಾಡ ಕಿತ್ತೂರು ಯೋಜನೆಗಾಗಿ 50 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2019 ಈ ಯೋಜನೆಗೆ ಮೊದಲು ಅನುಮೋದನೆ ನೀಡಲಾಯಿತು. ಆರಂಭದ ವರ್ಷಗಳಲ್ಲಿ ಈ ಯೋಜನೆಗಾಗಿ ಸುಮಾರು 1,590.8 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ನಂತರದ ವರ್ಷಗಳಲ್ಲಿ ಯೋಜನಾ ವೆಚ್ಚದಲ್ಲಿ ಗಣನೀಯವಾಗಿ ಇಳಿಮುಖವಾಗಿ ಪ್ರಸ್ತುತ ಯೋಜನೆ ಮುಕ್ತಾಯವಾಗಲು ಅಂದಾಜು 927.42 ಕೋಟಿ ರೂಪಾಯಿಗಳು ಸಾಕಾಗಬಹುದು. 8ನೆಯದಾಗಿ ಮಾರಿಕುಪ್ಪಂ ಯೋಜನೆಗಾಗಿ 170 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2012-13 ಈ ಯೋಜನೆಗೆ ಮೊದಲು ಅನುಮೋದನೆ ನೀಡಲಾಯಿತು. ಈ ಯೋಜನೆಗಾಗಿ ಸುಮಾರು 279.54 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ಪ್ರಸ್ತುತ ಯಾವುದೇ ಏರಿಳಿತಗಳಿಲ್ಲದೆ 279.54 ಕೋಟಿ ರೂಪಾಯಿಗಳಿಗೆ ಸೀಮಿತವಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ 2012-13 ಅನುಮೋದನೆಗೊಂಡ ಈ ಯೋಜನೆಗೆ ಇಲ್ಲಿಯವರೆಗೆ ಸಂಪೂರ್ಣವಾದ ಹಣಕಾಸಿನ ವ್ಯವಸ್ಥೆಯಾಗಿಲ್ಲ. 9ನೆಯದಾಗಿ ಕಡೂರು ಚಿಕ್ಕಮಗಳೂರು ಹಾಸನ ಯೋಜನೆಗಾಗಿ 160 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2012-13 ಈ ಯೋಜನೆಗೆ ಮೊದಲು ಅನುಮೋದನೆ ನೀಡಲಾಯಿತು. ಈ ಯೋಜನೆಗಾಗಿ ಅಂದಾಜು ವೆಚ್ಚ ಸುಮಾರು 644.78 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ನಂತರದ ವರ್ಷಗಳಲ್ಲಿ ಯೋಜನಾ ವೆಚ್ಚ ಏರಿಕೆಯಾಗಿ ಪ್ರಸ್ತುತ 825.31 ಕೋಟಿ ರೂಪಾಯಿಗಳು ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. 10ನೆಯದಾಗಿ ಮಳಗೂರು ಪಾಲಸಮುದ್ರಂ ಯೋಜನೆಗಾಗಿ 20 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2017-18 ಈ ಯೋಜನೆಗಾಗಿ ಮೊದಲು ಅನುಮೋದನೆ ನೀಡಲಾಯಿತು. ಈ ಯೋಜನೆ ಪೂರ್ಣಗೊಳ್ಳುವುದಕ್ಕೆ ಅಂದಾಜು ವೆಚ್ಚ 323.14 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ನಂತರದ ವರ್ಷಗಳಲ್ಲಿ ಯಾವುದೇ ಏರಿಳಿತಗಳಿಲ್ಲದೆ ತಟಸ್ಥವಾಗಿ ಅನುಮೋದನೆಗೊಂಡ ವೆಚ್ಚಕ್ಕೆ ತಳುಕು ಹಾಕಿಕೊಂಡಿದೆ. 11ನೆಯದಾಗಿ ಹಾಸನ ಬೇಲೂರು ಯೋಜನೆಗಾಗಿ 5 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. 2018-19 ಈ ಯೋಜನೆಗಾಗಿ ಮೊದಲು ಅನುಮೋದನೆ ನೀಡಲಾಯಿತು. ಈ ಯೋಜನೆ ಪೂರ್ಣಗೊಳ್ಳುವುದಕ್ಕೆ ಅಂದಾಜು ವೆಚ್ಚ 663.03 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಯಿತು. ನಂತರದ ವರ್ಷಗಳಲ್ಲಿ ಯೋಜನೆ ವೆಚ್ಚ ಏರಿಕೆಯಾಗಿ ಪ್ರಸ್ತುತ ಈ ಯೋಜನೆ ಮುಕ್ತಾಯವಾಗುವುದಕ್ಕೆ 748.85 ಕೋಟಿ ರೂಪಾಯಿಗಳು ಬೇಕಾಗಬಹುದು. 2024-25 ರೈಲ್ವೆ ಬಜೆಟ್ನಲ್ಲಿ ಮೇಲೆ ತಿಳಿಸಲಾದ ಎಲ್ಲ 11 ಹೊಸ ರೈಲ್ವೆ ಯೋಜನೆಗಳಿಗಾಗಿ ಹಣಕಾಸನ್ನು ಬಿಡುಗಡೆ ಮಾಡಲಾಗುವುದು. ಇದಲ್ಲದೆ ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ಯೋಜನೆಗಳಿಗಾಗಿ ಕೂಡ ಹಣ ಬಿಡುಗಡೆ ಮಾಡಲಾಗುವುದು. ಯಾವ ಯಾವ ಯೋಜನೆಗಳಿಗಾಗಿ ಬಿಡುಗಡೆ ಮಾಡಲಾಗುವುದು ಎಂಬುದನ್ನು ನೋಡೋಣ. ಗದಗ ಹುಡ್ಗಿ ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ಯೋಜನೆಗಾಗಿ 197 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಪೆನುಕೊಂಡ ಧರ್ಮಾವರಂ ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ 180.4 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಬೈಯಪ್ಪನಹಳ್ಳಿ ಹೊಸೂರು ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ 150 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಯಶವಂತಪುರ ಚನ್ನಸಂದ್ರ ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ 150 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಲೋಂಡಾ ಮಿರಜ್ ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಹುಬ್ಬಳ್ಳಿ ಚಿಕ್ಕಜಾಜೂರು ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ 94 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಬೆಂಗಳೂರು ಕಂಟೋನ್ಮೆಂಟ್ ವೈಟ್ಫೀಲ್ಡ್ ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ 260 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಹೊಸಕೋಟೆ ವಾಸ್ಕೋಡಗಾಮ ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ 400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಕೊನೆಯದಾಗಿ ಹೊಸೂರು ಓಮಲೂರು ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ 100 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಇವಿಷ್ಟು ಹೊಸ ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ವರ್ಕ್ಗೆ ಸಂಬಂಧಿಸಿದ ಹಣಕಾಸು ವಿಚಾರಗಳು. ಇದಲ್ಲದೆ ಸುರಕ್ಷತಾ ಕಾಮಗಾರಿಗಳಿಗೆ ಅಂದರೆ ರೋಡ್ ಓವರ್ ಬ್ರಿಡ್ಜ್ ಮತ್ತು ರೋಡ್ ಅಂಡರ್ ಬ್ರಿಡ್ಜ್ ಕಾಮಗಾರಿಗಳಿಗೆ 341 ಕೋಟಿ ರೂಪಾಯಿಗಳು, ಭವಿಷ್ಯದ ಎಲ್ಲ ಕಾಮಗಾರಿಗಳ ತ್ವರಿತ ಕಾರ್ಯಗತಗೊಳಿಸುವಿಕೆಯನ್ನು ಸುಧಾರಿಸಲು ಆದ್ಯತೆಯ ಆಧಾರದ ಮೇಲೆ ರೈಲ್ವೆ ಅಥವಾ ರಾಜ್ಯ ಸರ್ಕಾರದಿಂದ 100% ಹಣವನ್ನು ನೀಡಲಾಗುತ್ತದೆ. ಸಂಚಾರ ಸೌಲಭ್ಯ ಕಾಮಗಾರಿಗೆ ಮೀಸಲಿಟ್ಟ ಹಣ 126.11 ಕೋಟಿ ರೂಪಾಯಿಗಳು.
ಹೊಸ ಮಾರ್ಗಗಳ ಡಬಲಿಂಗ್ ಯೋಜನೆಗಳ ಸಮೀಕ್ಷೆಗಾಗಿ ಸೌತ್ ವೆಸ್ಟರ್ನ್ ರೈಲ್ವೆಗೆ 22 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಲಾಜಿಸ್ಟಿಕ್ ದಕ್ಷತೆಯನ್ನು ಹೆಚ್ಚಿಸುವ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ 3 ಪ್ರಮುಖ ಆರ್ಥಿಕ ರೈಲ್ವೆ ಕಾರಿಡಾರ್ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಸರ್ಕಾರ ಘೋಷಿಸಿದೆ. ಪ್ರಧಾನಮಂತ್ರಿ ಗತಿಶಕ್ತಿ ಉಪಕ್ರಮದ ಅಡಿಯಲ್ಲಿ ಗುರುತಿಸಲಾದ ಈ ಕಾರ್ಯಕ್ರಮಗಳಲ್ಲಿ ಶಕ್ತಿ, ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್ಗಳ ಬಂದರು ಸಂಪರ್ಕ ಕಾರಿಡಾರ್ಗಳು ಮತ್ತು ಹೆಚ್ಚಿನ ಸಂಚಾರ ಸಾಂದ್ರತೆಯ ಕಾರಿಡಾರ್ಗಳು ಸೇರಿವೆ. ಹೆಚ್ಚಿನ ದಟ್ಟಣೆಯ ಕಾರಿಡಾರ್ಗಳನ್ನು ಕಡಿಮೆ ಮಾಡುವ ಮೂಲಕ ಪ್ರಯಾಣಿಕರ ರೈಲುಗಳ ಕಾರ್ಯಾಚರಣೆಯನ್ನು ಸುಧಾರಿಸುವ ನಿರೀಕ್ಷೆ ಇದೆ. ಇದು ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ಪ್ರಯಾಣಿಕರಿಗೆ ಹೆಚ್ಚಿನ ಪ್ರಯಾಣದ ವೇಗಕ್ಕೆ ಕಾರಣವಾಗುತ್ತದೆ. ಇವಿಷ್ಟು 2024-25 ರೈಲ್ವೆ ಬಜೆಟ್ನ ಪ್ರಮುಖ ಅಂಶಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.